ಚಿಕ್ಕಬಳ್ಳಾಪುರದ ಗೋದಾಮಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದೆ ಎನ್ನುವ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಗೋದಾಮಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ವಿದ್ಯುತ್ ಟ್ರಾನ್ಸ್ಫಾರಂಗಳ ದುರಸ್ತಿ ಮಾಡುವ ಗೋಡಾನದು ನಾಲ್ಕಾರು ಟ್ರಾನ್ಸ್ಫಾರಂಗಳು ಬೆಂಕಿಗೆ ಆಹುತಿಯಾಗಿವೆ. ಗೌರಿಬಿದನೂರು ಹೊರವಲಯದ ಹಿರೇಬಿದನೂರು ಗ್ರಾಮದಲ್ಲಿ ಘಟನೆ ಆಗಿರುವಂಥದ್ದು. ತಡರಾತ್ರಿ ಶಾರ್ಟ್ ಸರ್ಕ್ಯೂಟ್ನಿಂದ ಅವಘಡ ಸಂಭವಿಸಿರುವ ಶಂಕೆ ತಿಳಿದುಬರ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಗೋದಾಮಿಗೆ ಬೆಂಕಿ ತಗುಲಿ ದಗದಗನೆ ಹೊತ್ತಿ ಉರಿದಂತಹ ಘಟನೆ ನಡೆದಿರುವಂಥದ್ದು. ವಿದ್ಯುತ್ ಟ್ರಾನ್ಸ್ಫಾರಂಗಳ ದುರಸ್ತಿ ಮಾಡುವ ಗೋಡಾನದು ತಡರಾತ್ರಿ ಬೆಂಕಿ ತಗುಲಿದೆ ಎನ್ನುವ ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ. ಇನ್ನು ಗೌರಿಬಿದನೂರು ಹೊರವಲಯದ ಹಿರೇಬಿದನೂರು ಗ್ರಾಮದಲ್ಲಿ ಈ ಘಟನೆಯಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುಪ್ರಸಾದ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುರುಪ್ರಸಾದ್. ಇದ್ದಕ್ಕಿದ್ದ ಹಾಗೆ ಗೋದಾಮಿಗೆ ಬೆಂಕಿ ತಗುಲಿದೆ ಎನ್ನುವ ಮಾಹಿತಿ ಇದೆ. ಹೇಗೆ ಸಂಭವಿಸಿತು ಅವಘಡ, ಏನಾದರೂ ಅಪ್ಡೇಟ್ಸ್ ಇದೆಯಾ ಗುರುಪ್ರಸಾದ್? ಹೌದು ರಂಜಿತ್, ಏನು ವಿದ್ಯುತ್ ಟ್ರಾನ್ಸ್ಫಾರ್ ರಿಪೇರಿ ಮಾಡುವ ಗೋದಾಮ ಆಗಿತ್ತು. ಏನು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಇಂದ ಬೆಂಕಿ ಅನಾಹುತ ಆಗಿರುವ ಬಗ್ಗೆ ಮಾಹಿತಿ ಕೇಳಿ ಬರುತ್ತಿದೆ. ಏನು ಮುಂಜಾನೆ ಈ ಸಮಯದಲ್ಲಿ ಈ ಘಟನೆ ನಡೆದಿದ್ದು, ಏನು ವಿದ್ಯುತ್ ಗೋಡಾನ್ ಒತ್ತಿ ಉರಿಯುತ್ತಿದೆ, ಏನು ಈ ಗೋಡಾನ್ ಒತ್ತಿ ಉರಿಯುವುದರಿಂದ ಪಕ್ಕದ ಕಟ್ಟಡಗಳಿಗೂ ಬೆಂಕಿ ತಗುಲುವ ಸಾಧ್ಯತೆ ಇದೆ, ಏನು ಗ್ರಾಮಸ್ಥರು ಬೆಂಕಿ ನಂದಿಸುವ ಕಾರ್ಯದಲ್ಲಿ ತಲ್ಲಿನಾಗಿದೆ, ಇಲ್ಲಿಯವರೆಗೂ ಅಗ್ನಿಶಾಮಕ ಘಟಕ ಬಾರದಿರುವುದರಿಂದ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರಂಜಿತ್. ಈಗ ಸಂಪೂರ್ಣವಾಗಿ ಬೆಂಕಿ ನಂದಿಸುವ ಕಾರ್ಯ ಸಫಲವಾಗಿದೆಯಾ, ಬೆಂಕಿಯನ್ನು ನಂದಿಸಲಾಗಿದೆಯಾ, ಹೇಗೆ ಅಂತ? ಇಲ್ಲ ರಂಜಿತ್, ಏನು ಇಲ್ಲಿವರೆಗೂ ಕೂಡ ಏನು ಬೆಂಕಿಯ ಜ್ವಾಲೆ ಪ್ರಕಾರವಾಗಿ ಉರಿಯುತ್ತಿದ್ದು ಗ್ರಾಮಸ್ಥರು ಸಹ ಪ್ರಯತ್ನ ಪಡುತ್ತಿದ್ದಾರೆ, ಮತ್ತು ಸಿಬ್ಬಂದಿಯು ಸಹ ಪ್ರಯತ್ನ ಪಡುತ್ತಿದ್ದಾರೆ. ಏನು ಅಗ್ನಿಶಾಮಕ ದಳ ಸ್ಥಳಕ್ಕೆ ಬಂದರೆ ಮಾತ್ರ ಈ ಬೆಂಕಿಯನ್ನು ನಂದಿಸಲು ಸಾಧ್ಯವಾಗುವುದು. ಏನು ಇಲ್ಲಿವರೆಗೂ ಅಗ್ನಿಶಾಮಕ ದಳ ಬರದೇ ಇರುವುದು ಕೂಡ ಏನು ಈ ಅವಘಡ ಹೆಚ್ಚಾಗಲು ಕಾರಣವಾಗುತ್ತಿದೆ ರಂಜಿತ್. ಓಕೆ ಗುರುಪ್ರಸಾದ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.